ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶನಿಯ ಪ್ರಭಾವ, ಶನಿಯ ನೀಚ ಪ್ರಭಾವ ಆಗಿರಬಹುದು, ಶನಿಯ ದುಷ್ಟ ಪ್ರಭಾವ ಆಗಿರಬಹುದು, ಅದರಿಂದ ಪಾರಾಗಲು ಸಾಡೆ ಸಾತಿ ಶನಿ ಕಾಟ ಇರಬಹುದು, ಅರ್ಧಾಷ್ಟಮ ಇರಬಹುದು, ಪಂಚಮ ಶನಿ ಕಾಟ ಇರಬಹುದು, ಯಾವುದೇ ರೀತಿಯಾದಂಥ ಶನಿ ದಶೆ ನಡೀತಾ ಇರಬಹುದು, ಅಥವಾ ಯಾವುದೇ ದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇರಬಹುದು, ಅಥವಾ ಯಾವುದರಲ್ಲಾದರೂ ಶನಿ ಅಂತರ ಭುಕ್ತಿ ನಡೀತಾ ಇರಬಹುದು. ಶನಿಯಿಂದ ಒದಗಬಹುದಾದಂಥ ಸಮಸ್ಯೆಗಳಿಗೆ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ. ದೊಡ್ಡ ದೊಡ್ಡದಾಗಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಸುತ್ತೋಕ್ಕಾಗಲ್ಲ ಅನ್ನೋರು ಈ ಸರಳ ಪರಿಹಾರವನ್ನು ಮಾಡ್ಕೊಳ್ಳಿ. ಒಂದು ಕಪ್ಪು ಬಟ್ಟೆನ ತಗೊಳ್ಳಿ, ಅದರಲ್ಲಿ ಒಂದು 8 ಕರಿಮೆಣಸನ್ನು ಹಾಕ್ಕೊಳ್ಳಿ. ಅದರ ಜೊತೆಗೆ ₹1 ಅಥವಾ ₹2 ಒಂದು ನಾಣ್ಯವನ್ನು ಇಟ್ಟು ಗಂಟು ಕಟ್ಟಿಕೊಂಡು ಸದಾ ನಿಮ್ಮ ಬಳಿ ಇರಿಸಿಕೊಳ್ಳ್ರಿ. ಇದರಿಂದ ಶನಿಯ ಪ್ರಭಾವದ ಆ ತೀವ್ರತೆ, ಆ ದುಷ್ಟ ಪ್ರಭಾವ ಏನು ಬರುತ್ತೋ ಆ ತೀವ್ರತೆಯಲ್ಲಿ ಕಡಿಮೆ ಆಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ಶನಿ ಪ್ರಭಾವ ಸಂಪೂರ್ಣವಾಗಿ ಹೊರಟೋಗುತ್ತಾ, ಶನಿ ದೇವರು ನಂಗೆ ಒಳ್ಳೇದು ಮಾಡ್ತಾರೆ, ಈ ರೀತಿ ಪ್ರಶ್ನೆಗಳನ್ನ ಕೇಳಬೇಡಿ. ಸ್ವಲ್ಪ ಆ ತೀವ್ರತೆಯಲ್ಲಿ ಬದಲಾವಣೆಗಳನ್ನು ನೀವು ಮುಂದಿನ ದಿನಗಳಲ್ಲಿ ನೀವು ಕಾಣಬಹುದಾಗಿದೆ. ಇದನ್ನು ಯಾವ ದಿನ ಮಾಡಬೇಕು ಗುರುಗಳಂದರೆ, ಶನಿವಾರ ಶನಿ ಹೋರೆಯಲ್ಲಿ ಈ ಪ್ರಯೋಗವನ್ನು ನೀವು ಮಾಡಿಕೊಂಡು ನಿಮ್ಮ ಜೊತೆಗೆ ಸದಾಕಾಲವು ಇಟ್ಕೊಂಡಿರಿ. ಇದೇ ರೀತಿಯಾದಂಥ ಸರಳ ಪರಿಹಾರಗಳಿಗಾಗಿ ನಾಳೆ ಮತ್ತೆ ನಾನು ನಿಮ್ಮ ಜೊತೆ ಬರ್ತಾ ಇರ್ತೀನಿ. ಎಲ್ರಿಗೂ ವಂದನೆಗಳು.